ರಾಜ್ಯದಲ್ಲಿ ಮತ್ತೆ ಜೋರಾಯಿತು ಟಿಪ್ಪು ವಿವಾದ ಮೈಸೂರಿನ ರಂಗಾಯಣದಲ್ಲಿ ಟಿಪ್ಪು ಇತಿಹಾಸದೇ ಸತ್ ಅಡಂಡ ಕಾರ್ಯಪ ರಚಿಸಿರುವ ಟಿಪ್ಪು ನಿಜ ಕನಸುಗಳು ಪುಸ್ತಕ ಇವತ್ತು ಸಾಹಿತಿ ಎಸ್ ಎಲ್ ಭೈರಪ್ಪ ಅವರಿಂದ ಪುಸ್ತಕ ಬಿಡುಗಡೆಯಾಗಲಿದೆ ಟಿಪ್ಪು ಹಿಂದೂಗಳ ಮೇಲೆ ನಡೆಸಿದ ಕ್ರೌರ್ಯಗಳ ಬಗ್ಗೆ ಪುಸ್ತಕದಲ್ಲಿ ಅನಾವರಣಗೊಳಿಸಲಾಗಿದೆ ನಾಟಕಕ್ಕೂ ಮುಂಚೆ ಇವತ್ತು ಮೈಸೂರಿನಲ್ಲಿ ಪುಸ್ತಕ ಬಿಡುಗಡೆ पुस्तक बिडुगडेयल्लि भागियागिरिद्दारे हलवु गण्यरु पुस्तक रिलीज़्गे शासक तन्वीर सेठ सेरि हलवर विरोध इदे ई विरोधद हिन्नेलेयल्लि कार्यक्रमक्के पोलीसर बिगि भद्रतेयन्न कोडलागिदे टिप्पु क्रौर्यगळ अनावरणक्के तम्म पुस्तकदिंद मुंदागिद्दारे अडंड कार्यप्प टिप्पु निज कनसुगळु पुस्तकवन्न बिडुगडे माडलिद्दारे एस एल भैरप्प भारी कुतूहल के कारण इवत्तिन पुस्तक बिडुगडे कार्यक्रम नवंबर 20रंदु नाटक प्रदर्शन के अडंड कार्यप्प तंड तयारी माड्कोंडिदे आ नाटक प्रदर्शनक्कू मुन्न ई पुस्तक बिडुगडे कार्यक्रम राज्याद्यंत 85 प्रदर्शनगळन्नु नीडोदक्के रेडियागिदे नाटक तंड ಬಗ್ಗೆನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧು ಈಗ ಸಂಪರ್ಕದಲ್ಲಿದ್ದಾರೆ ಮಧು ಟಿಪ್ಪು ವಿವಾದದ ಕಿಚ್ಚು ಮತ್ತೆ ಭುಗಲದಂತೆ ಕಂಡುಬರ್ತಾ ಇದೆ ಮೈಸೂರು ಭಾಗದಲ್ಲಿ ಇವತ್ತು ಪುಸ್ತಕ ಏನು ಬಿಡುಗಡೆ ಆಗ್ತಾ ಇದೆ ಯಾವ ರೀತಿಯ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಜೊತೆಗೆ ನಾಟಕ ಪ್ರದರ್ಶನಕ್ಕೂ ಏನು ತಯಾರಿ ಅಂತ ಪ್ರತಿಮಾ ಇಲ್ಲಿಗೆ ಸರಿಯಾಗಿ 25 ವರ್ಷಗಳ ಹಿಂದೆ ಕೂಡ ಟಿಪ್ಪುವಿನ ಕನಸುಗಳು ಒಂದು ನಾಟಕ रंगायण प्रदर्शनगೊಂಡಿತ್ತು ಅದು ಕೂಡ ಗಿರೀಶ್ ಕಾರ್ನಾಡ್ ಅವರು ಬರೆದಿರತಕ್ಕಂತದ್ದು ಈಗ ಅದರ ತದ್ವಿರುದ್ಧವಾದ ಒಂದು ವರ್ಷ ಇಟ್ಕೊಂಡು ಪುಸ್ತಕವನ್ನ ರಚನೆ ಮಾಡಿರತಕ್ಕಂತ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ ಟಿಪ್ಪು ನಿಜ ಕನಸುಗಳು ಅಂತ ಹೇಳಿ ಜೊತೆಗೆ ಅದರ ನಾಟಕಕ್ಕೂ ಕೂಡ ರಂಗಾಯಣದಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರತಕ್ಕಂತದ್ದು ಅಂದ್ರೆ ಇತಿಹಾಸದ ಪುಟಗಳಲ್ಲಿ ಇಲ್ಲಿವರೆಗೆ ನಾವು ಟಿಪ್ಪುವಿನ ಇತಿಹಾಸವನ್ನು ಏನು ಓದ್ಕೊಂಡು ಬಂದಿದ್ದೀವಿ ಒಂದಷ್ಟು ಅಂಶಗಳನ್ನು ಏನು ಬಿಡಲಾಗಿತ್ತು ಆತನ ಕ್ರೌರ್ಯಗಳನ್ನು ಬಹಳ ಪ್ರಮುಖವಾಗಿ ಆತ ಹಿಂದೂಗಳ ಮೇಲೆ ನಡೆಸಿದಂತ ಕ್ರೌರ್ಯಗಳು ಏನಿದ್ವು ಆ ಕ್ರೌರ್ಯಗಳನ್ನು ಮರೆಮಾಚಲಾಗಿತ್ತು ಆ ವಿಚಾರಗಳನ್ನು ಮುಂದಿಟ್ಕೊಂಡು ಪ್ರಸ್ತುತ ರಂಗಾಯಣದ ನಿರ್ದೇಶಕರಾಗಿರತಕ್ಕಂತ ಅಡ್ಡಂಡ ಸಿ ಕಾರ್ಯಪ್ಪ ಅವರು ಪುಸ್ತಕವನ್ನ ರಚನೆ ಮಾಡಿದ್ದಾರೆ ಆ ಪುಸ್ತಕವನ್ನ ಇವತ್ತು ಸಂಜೆ ರಂಗಾಯಣದ ವನರಂಗದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರತಕ್ಕಂತದ್ದು ಇನ್ನು ಈ ಒಂದು ಪುಸ್ತಕಕ್ಕೆ ಹಿರಿಯ ಸಾಹಿತಿಗಳಾಗಿರತಕ್ಕಂತ ಎಸ್ ಎಲ್ ಭೈರಪ್ಪ ಅವರು ಮುನ್ನುಡಿ ಕೂಡ ಬರ್ತಿದ್ದಾರೆ ಅವರೇ ಇಂದು 4 ಗಂಟೆಗೆ ನಡೆಯತಕ್ಕಂತ ಕಾರ್ಯಕ್ರಮದಲ್ಲಿ ಈ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಕೂಡ ಮಾಡಲಿದ್ದಾರೆ ಇನ್ನು ಈ ಪುಸ್ತಕಕ್ಕೆ ಪುಸ್ತಕ ಬಿಡುಗಡೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿರತಕ್ಕಂತದ್ದು ಬಹಳ ಪ್ರಮುಖವಾಗಿ ಪುಸ್ತಕ ಬಿಡುಗಡೆಗಿಂತಲೂ ಕೂಡ ನಾಟಕ ಪ್ರದರ್ಶನ ಏನಿದೆ ಪ್ರದರ್ಶನಕ್ಕೆ ವಿರೋಧ ಈಗ ಎಲ್ಲೆಡೆ ಕೇಳಬರ್ತಾ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಶಾಸಕರಾಗಿರತಕ್ಕಂತ ತನ್ವಿ ಶೇಟ್ ಅವರು ನೇರವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪುಸ್ತಕದಲ್ಲಿ ಕೇವಲ ಒಂದು ವರ್ಷನಷ್ಟೇ ಇಟ್ಕೊಂಡು ಟಿಪ್ಪುವಿನ ಕರಾಳ ಮುಖಗಳನ್ನು ತೋರಿಸುವಂತ ನಿಟ್ಟಿನಲ್ಲಿ ಪ್ರಚೋದನೆಯನ್ನು ಕೊಡುವಂತ ನಿಟ್ಟಿನಲ್ಲಿ ನಾಟಕವನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ ಈಗಾಗಲೇ ಕೂಡ ಅಡ್ಡಂಡ ಕಾರ್ಯಪೌರ ಮಾತುಗಳಲ್ಲಿ ಇದು ವ್ಯಕ್ತವಾಗ್ತಾ ಇದೆ ಹಾಗಾಗಿ ಪುಸ್ತಕ ರಿಲೀಸ್ ಆಗೋದನ್ನ ಕೂಡ ಕಾಯ್ತೀವಿ ಅದರಲ್ಲಿ ಇರತಕ್ಕಂತ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಸೋಮವಾರದ ನಂತರದಲ್ಲಿ ನಾಟಕಕ್ಕೆ ತಡೆಒಡ್ಡುವಂತ ನಿಟ್ಟಿನಲ್ಲಿ ಪಿಎಲ್ ಅನ್ನ ಆಕ್ತಿವೆ ಅಂತ ಹೇಳಿ ಕೂಡ ಒಂದು ಮಾತು ಹೇಳಿದ್ದಾರೆ ಆದರೆ ಇವತ್ತು ಸಂಜೆ ಆಗತಕ್ಕಂತ ಕಾರ್ಯಕ್ರಮ ಏನಿದೆ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿರೋಧ ಇರೋ ಕಾರಣಕ್ಕಾಗಿ ಕಾರ್ಯಕ್ರಮಕ್ಕೆ ಒಂದಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಹಿರಿಯ ಸಾಹಿತಿಗಳ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಇದ್ದಾರೆ ಇನ್ನು ಪುಸ್ತಕದ ಬಗ್ಗೆ ಮಾತಾಡಿದ್ದಾರೆ ರೋಹಿತ ಚಕ್ರವರ್ತಿ ಅವರು ಕೂಡ ಒಟ್ಟಿನಲ್ಲಿ ರಂಗಾಯಣದಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರತಕ್ಕಂತದ್ದು 25 ವರ್ಷಗಳ ಹಿಂದೆ ಏನು ಟಿಪ್ಪುವಿನ ಬಗ್ಗೆ ಒಂದು ನಾಟಕ ಪ್ರದರ್ಶನ ಆಗಿತ್ತು ಅದು ಸುವರ್ಣ ಮಹೋತ್ಸವದಲ್ಲಿ ಈಗ ಅಮೃತ ಮಹೋತ್ಸವದಲ್ಲಿ ದೇಶ ಇರತಕ್ಕಂತದ್ದು ಈ ಸಂದರ್ಭದಲ್ಲಿ ರಂಗಾಯಣದಲ್ಲಿ ಟಿಪ್ಪುವಿನ ನಿಜ ಕನಸುಗಳು ಅಂತ ಹೇಳಿ ಆ ಇತಿಹಾಸದಲ್ಲಿ ಮರೆಮಾಚಿರತಕ್ಕಂತ ಅಂಶಗಳನ್ನು ಇಟ್ಕೊಂಡು ನಾಟಕ ಪ್ರದರ್ಶನ ಮಾಡಲಿಕ್ಕೆ ರಂಗಾಯಣ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದೆ ಇದರಲ್ಲಿ ಬಹಳ ಪ್ರಮುಖವಾಗಿ ಟಿಪ್ಪುವಿನ ಪರ್ಷಿಯನ್ ಭಾಷೆಯಲ್ಲಿ ಬರೆದಿರತಕ್ಕಂತ ಪತ್ರಗಳ ಸಾರಗಳೇನಿವೆ ಆತ ಪರ್ಷಿಯನ್ ಭಾಷೆಯನ್ನ ಇಲ್ಲಿ ಏರ್ಲಿಕ್ಕೆ ಜೊತೆಗೆ ಮತಾಂತರವನ್ನ ಮಾಡಲಿಕ್ಕೆ ಯಾವ ರೀತಿಯಾಗಿ ಉತ್ಸುಕನಾಗಿದ್ದ ಈ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಪುಸ್ತಕವನ್ನ ರಚನೆ ಮಾಡಿರತಕ್ಕಂತದ್ದು ನಾಟಕವನ್ನ ನಡೆಸ್ತಾ ಇರತಕ್ಕಂತದ್ದು ಮೇಲ್ನೋಟಕ್ಕೆ ಕಾಣಬರ್ತಾ ಇದೆ ಪ್ರತಿಮಾ ಅಂದ್ರೆ ಮಧು ಈಗ ಪ್ರಮುಖವಾಗಿ ಈ ಪುಸ್ತಕ ಹಾಗೂ ನಾಟಕ ಮೈಸೂರಿನಲ್ಲಿ ಕಿಚ್ಚು ಹಚ್ಚುವಂತ ಸಾಧ್ಯತೆ ದಟ್ಟವಾಗಿ ಕಂಡುಬರ್ತಾ ಇದೆ ವಿರೋಧ ವ್ಯಕ್ತ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಹಾಗಾಗಿ ಈ ಕಾರ್ಯಕ್ರಮಗಳಿಗೆ ಯಾವ ರೀತಿಯಾದಂತ ಭದ್ರತೆಯನ್ನು ಕೊಡಲಾಗ್ತಾ ಇದೆ ಏನ್ ವ್ಯವಸ್ಥೆ ಅಂತ ಖಂಡಿತ ಖಂಡಿತವಾಗ್ಲೂ ಕೂಡ ಪ್ರತಿಮಾ ಆರಂಭದಲ್ಲೇ ನಾವು ಗಮನಿಸ್ತಾ ಇದ್ವು ಟಿಪ್ಪು ಜಯಂತಿ ವಿಚಾರದಲ್ಲಿ ಅತ್ಕೊಂಡಂತ ಕಿಚ್ಚೇನಿತ್ತು ಅದು ಈಗ
ತಕ್ಕ ಮಟ್ಟಿಗೆ ಆರ್ತಾ ಇತ್ತು ಅದ ನಂತರದಲ್ಲಿ ಪಠ್ಯಗಳಲ್ಲಿ ಟಿಪ್ಪುವಿನ ಪುಸ್ತಕಗಳಲ್ಲಿ ಟಿಪ್ಪುವಿನ ಪಠ್ಯವನ್ನ ತೆಗೆಯುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ವ್ಯಕ್ತವಾಗಿದ್ದು ಪ್ರಗತಿಪರರು ಇರಬಹುದು ಮತ್ತೆ ಮುಸ್ಲಿಂ ಸಂಘಟನೆಗಳು ಇರಬಹುದು ಅವರು ವಿರೋಧವನ್ನ ವ್ಯಕ್ತಪಡಿಸುತ್ತಾ ಬಂದಿದ್ರು ಈಗ ಇತಿಹಾಸದಲ್ಲಿ ಇಲ್ಲಿವರೆಗೂ ಕೂಡ ಟಿಪ್ಪುವಿನ ಬಗ್ಗೆ ಕೇಳಿಲ್ಲದೇ ಇರತಕ್ಕಂತ ಕ್ರೌರ್ಯದ ವಿಚಾರಗಳು ಏನಿದ್ವು ಅವುಗಳನ್ನು ಇಟ್ಕೊಂಡು ಪುಸ್ತಕವನ್ನ ರಚನೆ ಮಾಡಿರತಕ್ಕಂತದ್ದು ಜೊತೆಗೆ ಅದು ಇವತ್ತು ಬಿಡುಗಡೆ ಆಗ್ತಾ ಇರತಕ್ಕಂತದ್ದು ಸಾಮಾನ್ಯವಾಗಿ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗಿದೆ ವಿರೋಧ ಇರತಕ್ಕಂತ ಹಿನ್ನೆಲೆಯಲ್ಲಿ ಪೊಲೀಸರು ತಕ್ಕಮಟ್ಟಿಗೆ ಅವರಿಗೆ ಬೇಕಾಗಿರತಕ್ಕಂತ ಎಲ್ಲಾ ಭದ್ರತೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಜೊತೆಗೆ ಯಾವುದೇ ರೀತಿಯಾದ ಹೈತಕರೆ ಘಟನೆಗಳು ಕೂಡ ನಡೆಯಬಾರದು ಆ ರೀತಿಯಾಗಿ ಎಚ್ಚರಿಕೆಯನ್ನು ಕೂಡ ವಹಿಸಿದ್ದಾರೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್